ಹೈಕೋರ್ಟ್ ಚಿಮಾರಿ ನಂತರ ಎಚ್ಚೆತ್ತ ಸರ್ಕಾರ, ಪಾದಯಾತ್ರೆ ಕೈ ಬಿಡಲಿಲ್ಲ ಅಂದ್ರೆ ಕ್ರಮ ಕೈಗೊಳ್ತೇವೆ, ವಿರೋಧ ಪಕ್ಷಕ್ಕೆ ಜವಾಬ್ದಾರಿ ಇಲ್ಲ ಎಂದು ಅರಗ ಜ್ಞಾನೇಂದ್ರ ಪ್ರಶ್ನೆ. ಪಾದಯಾತ್ರೆ ತಡೆಯದೆ ಅಡ್ಡಗೋಡೆ ಮೇಲೆ ದೀಪ, ನೇರವಾಗಿ ಕ್ರಮ ಕೈಗೊಳ್ಳುವ ಬಗ್ಗೆ ಏನನ್ನು ಹೇಳದ ಅಶ್ವಥ್ ನಾರಾಯಣ್, ಬಾಯಿ ಮಾತಿಗೆ ಮಾತ್ರ ಕ್ರಮ ಅಂತಾರೆ ಸಚಿವ. ಕರುನಾಡಲ್ಲಿ ಕೊರೋನಾ ರಣಕೇಕೆ, ಲಾಕ್ಡೌನ್ ಸರ್ಕಾರದ ಅಂತಿಮ ಅಸ್ತ್ರ, ಪರಿಸ್ಥಿತಿ ಮಿತಿ ಮೀರಿದರೆ ಲಾಕ್ಡೌನ್ ಎಂದ ಗೃಹ ಸಚಿವರು. ಪಾದಯಾತ್ರೆಗೆ ಮಕ್ಕಳನ್ನು ಬಳಸಿಕೊಂಡಿದ್ದಕ್ಕೆ ಸಿಡಿಮಿಡಿ, ಇದು ದುರಾದೃಷ್ಟ, ಬಹುದೊಡ್ಡ ತಪ್ಪು, ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಸಿ ನಾಗೇಶ್ ಆಕ್ರೋಶ. ರಾಯಚೂರಿನಲ್ಲಿ ಕೊರೋನಾ ಸ್ಫೋಟ, ಒಂದೇ ದಿನ 100 ಮಂದಿಗೆ ಕೊರೋನಾ ಪಾಸಿಟಿವ್, ವಿದ್ಯಾರ್ಥಿಗಳಿಗೆ ಸೋಂಕು, ಹೆಚ್ಚಾದ ಆತಂಕ.